हेलो फ्रेंड्स, वेलकम बैक टू माय चैनल। नानु निम्म रोहित, नीवु नोड्तिदीरा राक रोहित टेक कन्नड यूट्यूब चैनल। इवत्तिन वीडियोदल्ली यूट्यूब इंद वस्तागी ओंदु अपडेट बर्ता इदे, अदु यावुदप्प अंद्रे लाइव टुगेदर। ई ओंदु ऑप्शन याव रीति वर्क आगुत्ते, इदरिंद एनेल्ल यूस आगुत्ते, ई ओंदु ऑप्शन सिगबेकु अंद्रे एनेल्ल माडबेकु, प्रतियोंदु तिळ्कोळ्ळोण। अदक्कू मुंचे वसुब्रायर नन्न चानल वीडियोस फस्ट टाइम नोड्ता इद्रे दयविट्टु सब्सक्राइब माड्कोंडु पक्कदल्ले इरतक्कंत बेल ऐकान मेले क्लिक माडोर मुखांतर सपोर्ट माडि। ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ಆಪ್ಷನ್ ಸಿಗಬೇಕು ಅಂದ್ರೆ ನಿಮ್ಮ ಒಂದು ಚಾನಲ್ ನಲ್ಲಿ 50 ಸಬ್ಸ್ಕ್ರೈಬರ್ ಇರಬೇಕು, 50 ಸಬ್ಸ್ಕ್ರೈಬರ್ ಇರಬೇಕು. ಜೊತೆಗೆ ನಾರ್ಮಲ್ ನಿಮ್ಮ ಒಂದು ಲೈವ್ ಆಪ್ಷನ್ ಓಪನ್ ಆಗಿರ್ಬೇಕು. ಯೂಟ್ಯೂಬ್ ಲೈವ್ ಆಪ್ಷನ್ ಓಪನ್ ಆಗಿದೆ, ಈ ಒಂದು ಆಪ್ಷನ್ ಕೂಡ ಓಪನ್ ಆಗುತ್ತೆ. ಈಗ ನಾವು ಈ ಒಂದು ಆಪ್ಷನ್ ಮುಖಾಂತರ ಯಾವ ರೀತಿ ಲೈವ್ ಬರೋದು ಅಂತ ತಿಳ್ಕೊಳ್ಳೋಣ. ಜಸ್ಟ್ ನಿಮ್ಮ ಒಂದು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೋ ಲೈವ್ ಟುಗೆದರ್ ಆಪ್ಷನ್ ಓಪನ್ ಆಗುತ್ತೆ. ಮುಂದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಲೈವ್ ಸೆಟ್ಟಿಂಗ್ ಓಪನ್ ಆಗುತ್ತೆ. ನಾವು ನಾರ್ಮಲ್ ಆಗಿ ಯೂಟ್ಯೂಬ್ ಲೈವ್ ಯಾವ ರೀತಿ ಬರ್ತೀವೋ ಅದೇ ಸೆಟ್ಟಿಂಗ್ ಓಪನ್ ಆಗುತ್ತೆ, ಸೆಟ್ಟಿಂಗ್ನ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕು ಇಲ್ಲಿ ಶೇರ್ ಮಾಡೋಕ್ಕೆ ಕೇಳುತ್ತೆ. ಕಾಪಿ ಮಾಡ್ಕೊಂಡು ಶೇರ್ ಕೂಡ ಮಾಡ್ಬೋದು, ಹಾಗೆ ಡೈರೆಕ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಶೇರ್ ಮಾಡ್ಬೋದು. ಈ ರೀತಿಯಾಗಿ ಶೇರ್ ಮಾಡಿ ನೆಕ್ಸ್ಟ್ ನಾವು ಗೋ ಲೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ಲೈವು ಓಪನ್ ಆಗುತ್ತೆ. ಬಟ್ ಆ ಒಂದು ಲಿಂಕ್ನ ಯಾರಿಗೆ ಶೇರ್ ಮಾಡಿರ್ತೀವೋ ಅವರು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಾಯಿನ್ ಅಂತಕ್ಕಂಥ ಹೊಸ ಆಪ್ಷನ್ ಓಪನ್ ಆಗುತ್ತೆ. ಅವ್ರಿಗೆ ಆ ಒಂದು ಜಾಯಿನ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಅವರು ನಮ್ಮ ಒಂದು ಯೂಟ್ಯೂಬ್ ಲೈವ್ಗೆ ಜಾಯಿನ್ ಆಗ್ಬೋದು. ಸೊ ಇದರಿಂದ ನಾವು ಕೊಲಾಬ್ರೇಷನ್ ಲೈವ್ ಥರ ಮಾಡ್ಬೋದು. ನಾರ್ಮಲ್ ಆಗಿ ನಾವು ವಿಡಿಯೋ ಕಾಲ್ನೆಲ್ಲ ಮಾಡ್ತೀವಲ್ಲ ಫ್ರೆಂಡ್ಸ್, ಅದೇ ಥರ ಇದು ಸಹ ವರ್ಕ್ ಆಗುತ್ತೆ. ನೀವು ಇನ್ಸ್ಟಾಗ್ರಾಮಲ್ಲಿ 3-4 ಜನ ಒಂದೇ ಸಲ ಲೈವ್ ಜಾಯಿನ್ ಆಗಿರೋದು ನೋಡಿರ್ತೀರ, ಹಾಗೆ ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಮಾಡ್ತೀವಲ್ಲ, ಸೇಮ್ ಅದೇ ಥರ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಲೈವ್ನ ಯಾವ ಕ್ರಿಯೇಟರ್ಸು ಇನಿಷಿಯೇಟ್ ಮಾಡಿರ್ತಾರೋ ಅವರಿಗೆ ಈ ಒಂದು ಅರ್ನಿಂಗ್ಸ್ ಹೋಗುತ್ತೆ. ಸೂಪರ್ ಚಾಟ್ ಆಗಿರ್ಬೋದು, ಸೂಪರ್ ಥ್ಯಾಂಕ್ಸ್ ಆಗಿರ್ಬೋದು, ಜಾಯಿನ್ ಮೆಂಬರ್ಶಿಪ್ ಆಗಿರ್ಬೋದು, ಪ್ರತಿಯೊಂದು ಅರ್ನಿಂಗ್ ಸಹ ಅವರಿಗೆ ಹೋಗುತ್ತೆ ಫ್ರೆಂಡ್ಸ್. ಹಾಗೇನೆ ನಿಮ್ಮ ಒಂದು ಚಾನಲ್ನಲ್ಲಿ ಯಾವುದೇ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕು ಆಕ್ಟಿವ್ ಅಲ್ಲಿ ಇದ್ದರೆ ಈ ಒಂದು ಲೈವ್ನ ನೀವು ಮಾಡೋಕ್ಕೆ ಆಗೋದಿಲ್ಲ, ಜಾಯಿನ್ ಆಗೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಈ ಒಂದು ಆಪ್ಷನ್ ನನಗೆ ತುಂಬ ಅಂದರೆ ತುಂಬ ಇಂಪ್ರೆಸ್ ಮಾಡ್ತು, ಕ್ರೇಜಿ ಫೀಚರ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಒಂದು ಆಪ್ಷನ್ ಮುಖಾಂತರ ಹೊಸ ಯೂಟ್ಯೂಬರ್ಸ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಜೊತೆ ಕೊಲಾಬ್ರೇಷನ್ ಲೈವ್ನ ಮಾಡಿದ್ರೆ ಅವರ ಒಂದು ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗುತ್ತೆ, ಹಾಗೆಯೇ ವ್ಯೂಸ್ ಕೂಡ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ಆಟೋಮೆಟಿಕ್ ಆಗಿ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ, ಜೊತೆಗೆ ನಮ್ಮ ಒಂದು ಫೇಸ್ ಕೂಡ ಜನರಿಗೆ ರೀಚ್ ಆಗುತ್ತೆ. ಹಾಗೆಯೇ ನಮ್ಮ ಒಂದು ಫೇಸ್ ಕೂಡ ಬೇರೆಯವರಿಗೆ ಗೊತ್ತಾಗುತ್ತೆ. ಯಾವ ರೀತಿ ಅಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಜೊತೆ ನಾವು ಕೊಲಾಬ್ರೇಷನ್ನ ಮಾಡಿದಾಗ ಅವ್ರಿಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಇರ್ತಾರೋ ಅವರು ಸಹ ನಮ್ಮ ಒಂದು ಫೇಸ್ನ ನೋಡೋದ್ರಿಂದ ನೆಕ್ಸ್ಟ್ ನಮ್ಮದು ಯಾವುದೇ ಒಂದು ವಿಡಿಯೋ ಅವರಿಗೆ ರೆಕಮೆಂಡ್ ಆಯಿತು ಅಂದರೆ ಡೈರೆಕ್ಟು ಕ್ಲಿಕ್ ಮಾಡಿ ನೋಡುವಂಥ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದ್ದಾವೆ. ಈ ಒಂದು ಆಪ್ಷನ್ ಮುಖಾಂತರ ಹೊಸ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಇದೆ ಲೈಕ್ ಮಾಡಿ, ತುಂಬ ತುಂಬ ಇಷ್ಟ ಇದೆ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.